ಮಕ್ಕಳು ದೇವರಿಂದ ಕೊಡಲ್ಪಟ್ಟ ಅತ್ಯಮೂಲ್ಯ ಬಹುಮಾನವಾಗಿದ್ದಾರೆ. ಆದರೆ ದಾಂಪತ್ಯ ಜೀವಿತಕ್ಕೆ ಮಗು ಪ್ರವೇಶವಾದಾಗ ಎಷ್ಟು ಬದಲಾವಣೆಗಳನ್ನು ಅದು ತರುತ್ತದೆ. ಗಂಡ ಹೆಂಡತಿಯರ ನಡುವೆಯೂ ಬದಲಾವಣೆಗಳು ಬರುತ್ತದೆ. ಪ್ರಿಯ ಸ್ನೇಹಿತರೇ, ಇದನ್ನೇ ನಾವು ಈ ದಿನ ಮಾತನಾಡಲಿದ್ದೇವೆ. ಈ ವಿಶೇಷವಾದ ವಿಷಯದ ಬಗ್ಗೆ ಸ್ಯಾಮ್ ಮತ್ತು ನಾನು ಮಾತನಾಡಲು ಸಂತೋಷ ಪಡುತ್ತೇವೆ. ನಾವೆಲ್ಲರೂ ಮಕ್ಕಳನ್ನು ಆಶೀರ್ವಾದವೆಂದು ಪರಿಗಣಿಸುತ್ತೇವೆ. ನೀವು ಮಗುವನ್ನು ಪಡೆದುಕೊಂಡಾಗ ಜನರು ಹೇಳುತ್ತಾರೆ, ನಿಮ್ಮ ಕುಟುಂಬವನ್ನು ದೇವರು ಪರಲೋಕದಿಂದ ಆಶೀರ್ವದಿಸಿದ್ದಾನೆ ಅನ್ನುತ್ತಾರೆ. ಆದರೆ ಮಗುವಿನ ಪ್ರವೇಶ ಕೆಲವೊಂದಾವರ್ತಿ ಸಂಗಾತಿಗಳ ನಡುವೆ ಮನಸ್ತಾಪವನ್ನು ಉಂಟು ಮಾಡುತ್ತದೆ. ಹೆಂಡತಿಯಲ್ಲಿ ಅನೇಕ ಬದಲಾವಣೆಗಳು ಆಗುತ್ತದೆ. ಗಂಡನಿಗೆ ಆ ಪರಿಸ್ಥಿತಿಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತದೆ. ಹಾಗಾದರೆ ಇದು ಒಳ್ಳೆಯದು ಮಾತ್ರವೋ ಅಥವಾ ಒಳ್ಳೆಯದು ಕೆಟ್ಟದು ಎರಡನ್ನೂ ತರುತ್ತದೆ? ಅದು ಮದುವೆ ಒಂದು ಘಟನೆಯನ್ನು ಬದಲಾಯಿಸುತ್ತದೆ. ಅಂದರೆ ತಟ್ಟನೆ ನಮ್ಮ ಜೀವನಕ್ಕೆ ಒಂದು ಆಶ್ಚರ್ಯ ಉಳಿದು ಬರುತ್ತದೆ. ಆದರೆ ಅದರ ಸಮಯವು ಯಾವಾಗ ಅನ್ನುವುದು ಕರ್ತನಿಗೆ ಮಾತ್ರ ತಿಳಿದಿರುವ ಕಾರ್ಯವಾಗಿದೆ. ಆದ್ದರಿಂದ ಒಂದು ಸಮಯವನ್ನು ಬರೆದಿಟ್ಟು ನಮಗೆ ಪ್ರಿಪೇರ್ ಆಗಿರೋಕ್ಕಾಗುವುದಿಲ್ಲ. ಆದರೆ ಮಗು ಬಂದ ಮೇಲೆ ನಮಗೆ ಏನು ಮಾಡಲು ಸಾಧ್ಯವಿದೆ ಎನ್ನುವುದೇ ಪ್ರಶ್ನೆ. ಮಗು ಬಂದ ನಂತರ ನಾವು ಕೂಡ ದೊಡ್ಡವರಾಗುತ್ತೇವೆ. ಹಾಗಾಗಿ ನಾವು ಕೂಡ ನಮ್ಮನ್ನು ಬದಲಾವಣೆಗೆ ಒಳಪಡಿಸಬೇಕಾಗ್ತದೆ. ಅಂದರೆ ಇನ್ನು ಮುಂದೆ ನಾವು ಇಬ್ಬರು ಯವನಸ್ಥರಾದ ಸಂಗಾತಿಗಳಾಗಿ ಜೀವಿಸುವುದಲ್ಲ, ಹೊರತು ಒಂದು ಹೊಸ ಸಣ್ಣ ಪ್ರಾಣದ ಜವಾಬ್ದಾರರಾಗಿರುತ್ತೇವೆ. ಹಾಗಾಗಿ ಮೊದಲು ನಮ್ಮ ಮನಸ್ಸಿನಲ್ಲಿ ಹಲವಾರು ಮಾರ್ಪಾಟಗಳು ಉಂಟಾಗಬೇಕು. ನಾವು ಜವಾಬ್ದಾರಿಕೆಯುಳ್ಳವರಾಗಿರಬೇಕು. ಹಾಗೆ ನಮ್ಮ ಮದುವೆ ಜೀವನವು ಕೂಡ ಅನೇಕ ರೀತಿಗಳಲ್ಲಿ ಪರಿಣಾಮಕ್ಕೆ ಒಳಪಡುತ್ತದೆ ಅಲ್ವಾ? ಇದು ಸತ್ಯ. ಮತ್ತು ವಿಶೇಷವಾಗಿ ನಾನು ಕೂಡ ತಾಯಿಯಾಗಿ ಇದನ್ನು ಅನುಭವಿಸಿದ್ದೇನೆ. ಈ ಮಗು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳುಗಳ ಕಾಲ ಬೆಳೆಯುತ್ತದೆ. ಹೇಳುತ್ತಾರೆ 40 ವಾರಗಳ ಕಾಲ, ಅಂದರೆ 1 ವರ್ಷ ಹತ್ತಿರವಾಯಿತು. ಆದ್ದರಿಂದ ಕೆಲವು ತಿಂಗಳುಗಳೊಳಗೆ, ಸಾಮಾನ್ಯವಾಗಿ 4-5 ತಿಂಗಳುಗಳಲ್ಲಿ ಮಗುವಿನ ಒದೆ ಅನುಭವವಾಗುತ್ತದೆ, ಮಗುವಿನ ಚಲನೆ ಕೂಡ. ನನಗೆ ನೆನಪಿದೆ, ಕೆಟಿ ನನ್ನ ಹೊಟ್ಟೆಯಲ್ಲಿರುವಾಗ ಆಕೆ ಚಲಿಸದಿದ್ದರೆ ನಾನು ಹೋಗಿ ಫ್ರೂಟಿ ಕುಡಿದಾಕ್ಷಣ ಅವಳು ಒದೆಯುತ್ತಿದ್ದಳು. ಆಗ ನಾನು ಯೋಚಿಸುತ್ತಿದ್ದೆ, ಸಾಮ್ಗೆ ಕೂಡ ಫ್ರೂಟಿ ಇಷ್ಟ. ದೇವರೇ, ಈಗಲೇ ಸಾಮ್ನ ಜೀನ್ಗಳನ್ನು ಕೊಟ್ಟಿದ್ದಿ. ಹೀಗೆ ಒಬ್ಬ ತಾಯಿ ಮಗುವಿನೊಂದಿಗೆ ಕೂಡಲೇ ಸಂಪರ್ಕ ಹೊಂದುತ್ತಾಳೆ, ಮಗು ಹೊಟ್ಟೆಯಲ್ಲಿರುವ ಸಮಯದಿಂದ. ಹೀಗೆ ಮಗು ಹುಟ್ಟಿದಾಕ್ಷಣ ಅವರಿಬ್ಬರ ನಡುವೆ ಒಂದು ವಿಶೇಷವಾದ ಸಂಪರ್ಕ. ಕೇಟಿಯನ್ನು ನಾನು ಹೆತ್ತ ಕೂಡಲೇ ಅವರು ನನಗೆ ಅವಳನ್ನು ತೋರಿಸಿದರು. ಕೂಡಲೇ ಒಂದು ಪ್ರೀತಿ, ಮಮತೆ, ರಕ್ಷಣೆಯ ಅನುಭವ. ಮತ್ತು ಹೆಚ್ಚಾಗಿ ಅಂದ್ರೆ ಗರ್ಭದ ಸಮಯದಲ್ಲೇ ಅವಳು ನಿಮಗೆ ಕುಟುಂಬದ ಸದಸ್ಯಳಾಗಿದ್ದಾಳೆ ಅಲ್ವಾ? ನಿಜವಾಗಿಯೂ, ನಿಜವಾಗಿ ನಾವು ಎಲ್ಲವನ್ನೂ ಯೋಚಿಸುತ್ತಿದ್ದೆವು. ನಾನು ಏನೇ ಮಾಡುವುದಾದರೂ ಯೋಚಿಸಬೇಕಾಗಿತ್ತು. ಮಗು ಇದೆ, ನನ್ನ ಮತ್ತು ಮಗುವಿನ ಮೇಲೆ ಪರಿಣಾಮ ಬೀರಬಹುದು. ತಾಯಿಯಾಗಿ ಏನು ತಿನ್ನುವುದಾದರೂ ಯೋಚಿಸಬೇಕು. ಇದು ನನ್ನ ಮಗುವಿಗೆ ಹೋಗುತ್ತದೆ. ಆದರೆ ತಂದೆಯಾಗಿ ನೀವು ಅದನ್ನು ಕಾಣುವುದು ಅಥವಾ ಅನುಭವಿಸುವುದು ಮಗುವು ನಿಮ್ಮ ಕೈಗೆ ಕೊಡಲ್ಪಟ್ಟಾಗ, ಅದು ನಿಮಗೆ ಸಂಪೂರ್ಣವಾಗಿ ತುಂಬಾ ಹೊಸತು. ಆದ್ದರಿಂದ ತಂದೆಯಾಗಿ ಈ ಬದಲಾವಣೆಗೆ ಹೊಂದಿಕೊಳ್ಳುವುದು ಸ್ವಲ್ಪ ಕಷ್ಟ ಎಂದು ನನಗನಿಸುತ್ತದೆ. 9 ತಿಂಗಳ ಲೇಟ್ ಆಗಿದ್ದೇವೆ ಇದನ್ನು ಗುರುತಿಸಿಕೊಳ್ಳುವುದಕ್ಕಾಗಿ. ಹೌದು, ನಮ್ಮ ಮನಸ್ಸಿನಲ್ಲಿ ಹೌದು. ನಾನೇನು ಹೇಳ್ತೀನಿ ಅಂತ ಅಂದರೆ, ಒಂದು ಮಗು ಬರ್ತಿದೆ ಎಂದು ನಮಗೆ ಗೊತ್ತಿದೆ. ಆದರೆ ಆ ಮಗುವನ್ನು ನೋಡುವ ಸಮಯದಲ್ಲಿ ಮಾತ್ರ, ಓ, ನಮ್ಮ ಕುಟುಂಬದಲ್ಲಿ ಒಂದು ಮಗು ಹುಟ್ಟಿದೆ, ನಾನು ಒಬ್ಬ ತಂದೆಯಾಗಿದ್ದೇನೆ ಎಂಬುದು ನಾವು ಕಂಡುಹಿಡಿಯುವುದು. ನೀವು ಆದರೆ 9 ತಿಂಗಳ ಹಿಂದೆ ಒಬ್ಬ ತಾಯಿಯಾಗಿದ್ದೀರಿ. ಅದು ಸತ್ಯ. ನನಗಿನ್ನೂ ನೆನಪಿದೆ, ಕೇಟಿ ಇನ್ನೂ ಸಣ್ಣವಳಾಗಿರುವಾಗ ಸ್ಯಾಮ್ ಯಾವಾಗಲೂ ಹೇಳುತ್ತಿದ್ದರು, ಶಿಲ್ಪಾ, ನಾವಿಬ್ಬರೂ ತಂದೆ ತಾಯಿಗಳು, ಊಹಿಸಬಲ್ಲೆಯಾ? ಈ ವಿಷಯಕ್ಕೆ ನಮ್ಮನ್ನು ಅಳವಡಿಸಿಕೊಳ್ಳಲು 1 ಅಥವಾ 1.5 ವರ್ಷ ತಾಗಿದೆ ಅನ್ನಿಸುತ್ತದೆ. ನನಗನಿಸುತ್ತದೆ ತಂದೆಯಾಗಿ ಇನ್ನೂ ಕಷ್ಟ. ಮತ್ತು ತಾಯಂದಿರು ಶಾರೀರಿಕವಾಗಿ ದಣಿದು ಹೋಗುತ್ತಾರೆ. ಯಾಕಂದರೆ ಮೊದಲ ಕೆಲವು ತಿಂಗಳುಗಳು ಎದ್ದು ಮಗುವಿಗೆ ಹಾಲುಣಿಸಬೇಕು, ಮಗುವಿನ ಕಾಳಜಿ ವಹಿಸಬೇಕು. ಈ ಎಲ್ಲ ದಣಿವನ್ನು, ಕಿರಿಕಿರಿಗಳನ್ನು ಅವರು ತಮ್ಮ ಸಂಗಾತಿಯ ಮೇಲೆ ತೋರಿಸುತ್ತಾರೆ, ಅಥವಾ ಕುಟುಂಬದ ಸದಸ್ಯರ ಮೇಲೆ, ತಾಯಿಯ ಮೇಲೆ, ಅತ್ತೆಯ ಮೇಲೆ. ಹೀಗೆ ಇವೆಲ್ಲವೂ ಕುಟುಂಬದ ಶಾಂತಿಯನ್ನು ಕೆಡಿಸುತ್ತದೆ. ಹೌದು, ಆ ಸಮಯದಲ್ಲಿ ನಾವು ತುಂಬಾ ಸಂವೇದನೆ ಉಳ್ಳವರಾಗಿರಬೇಕು. ಹಾಗೆ ಹೆಂಡತಿ ಹೊರಬಿಡುವುದಲ್ಲ, ನಾವು ತೆಗೆದುಕೊಳ್ಳಬೇಕು. ಯಾಕಂದ್ರೆ ಅವಳು ಏನೇನೋ ವಿಚಾರಗಳ ಬಗ್ಗೆ ರೇಗಿಸಿಕೊಂಡಿರುತ್ತಾಳೆ. ಆದರೆ ನಮ್ಮ ಮೇಲೆ ಏನು ವೈಯಕ್ತಿಕವಾಗಿಲ್ಲ ಎಂದು ತಿಳ್ಕೊಂಡು ನಾವು ಮೌನವಾಗಿರಬೇಕು, ಸಂವೇದನೆಯನ್ನು ತೋರಿಸಬೇಕು, ಕ್ಷಮೆಯುಳ್ಳವರಾಗಿ ಆಯ್ತು ಪರವಾಗಿಲ್ಲಮ್ಮ ಅಂತ ಹೇಳಿ ಸುಮ್ಮನೆ ತಲೆ ಅಲಾಡಿಸಿಕೊಂಡು ಹೋಗ್ಬೇಕು. ಇದು ಎರಡು ಕಡೆಯಲ್ಲೂ ಕೂಡ. ಒಬ್ಬ ತಂದೆಯಾಗಿ ನೀವು ಕೂಡ ಈ ಹೊಸ ಜೀವನಕ್ಕೆ ಹೊಂದಿಕೊಳ್ಳುವಾಗ ತಂದೆಗಳು ಕೂಡ ಆತಂಕಕ್ಕೆ ಒಳಗಾಗಿರುತ್ತಾರೆ, ಯಾಕಂದರೆ ಇದು ಅವರಿಗೆ ಸಹ ಹೊಸತು. ಆದ್ದರಿಂದ ಹೆಂಡತಿಯರು ಕೂಡ ಗಂಡಂದಿರನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ನನಗೆ ಎಷ್ಟು ಹೊಸದಾಗಿದೋ ಅಷ್ಟೇ ನನ್ನ ಗಂಡನಿಗೂ ಹೊಸದಾಗಿದೆ. ಇದು ಬಹಳ ಪ್ರಾಮುಖ್ಯ. ಹೌದು, ಗಂಡನ ಕಡೆಯಿಂದ ಅವರಿಗೆ ಬೇಕಾಗಿರುವ ಒಂದೇ ಒಂದು ಕಾರ್ಯವೇನೆಂದರೆ ಹೆಂಡತಿಯ ಪ್ರೀತಿ ಅಷ್ಟೇ.
ಅಂದ್ರೆ ಈಗ ನಿಮ್ಮ ಪ್ರೀತಿಯೆಲ್ಲ ನಿಮ್ಮ ಮಗುವಿನ ಕಡೆಗೆ ತಿರುಕೊಂಡಿರ್ತದೆ. ನಾನು ನನ್ನ ಮಗುವಿನ ಜೊತೆಗಿರಬೇಕು, ಮಗುವಿನ ಚೆನ್ನಾಗಿ ನೋಡ್ಕೋಬೇಕು, ನನ್ನ ಮಗುವಿಗೆ ಹೆಚ್ಚು ಸಮಯ ಕೊಡಬೇಕು. ಹಾಗೆ ಇದು ಏನಾಗ್ತದೆ ಅಂದರೆ, ಒಂದು ವೇಳೆ ಯಜಮಾನರ ಮೇಲೆ ನಿಮಗಿರುವ ಪ್ರೀತಿಯನ್ನು ಕಡಿಮೆ ಮಾಡಿಸಬಹುದು. ನೀವು ಚಿಂತಿಸಬಹುದು, ನಮ್ಮ ಯಜಮಾನರು ಅವರ ಕಾರ್ಯ ಅವರೇ ನೋಡ್ಕೋತಾರೆ, ಈಗ ಮಗುವಿನ ಕಾರ್ಯಕ್ಕೆ ಗಮನ ಸಲ್ಲಿಸುವುದೇ ನನಗೆ ಮುಖ್ಯ ಅಂತ. ಹಾಗೆ ಮಗು ಕೂಡ ನಿಮ್ಮ ಗಮನವನ್ನು ಡಿಮ್ಯಾಂಡ್ ಮಾಡ್ತಾನೆ. ನೀವು ಅಲ್ಲಿಂದ ಎದ್ದ ತಕ್ಷಣ ಮಗು ಜೋರಾಗಿ ಕೂಗಾಡ್ತಾನೆ, ಇವೆಲ್ಲವೂ ಇಮೋಷನಲ್ ಆಗಿ ಬಾಧಿಸುತ್ತದೆ. ಹೌದು, ಒಂದು ಕಡೆಯಲ್ಲಿ ಇದು ಸ್ವಾರ್ಥದೇ, ನಾನು ಒಪ್ಕೋತೀನಿ. ಆದರೆ ಗಂಡನಿಗೂ ಕೂಡ ತನ್ನ ಹೆಂಡತಿಯ ತಡರಹಿತವಾದ ಪ್ರೀತಿ ಸಿಕ್ಕುವುದು ಅಗತ್ಯವಾಗಿದೆ. ಗಂಡನು ತನ್ನ ಮಗುವಿನ ಮಗುವಿಗೆ ಎಷ್ಟರ ಮಟ್ಟು ಪ್ರೀತಿಯನ್ನು ತೋರಿಸ್ತಾರೋ ಅಷ್ಟೇ ಪ್ರೀತಿ ಆತನು ತನ್ನ ಹೆಂಡತಿಯಿಂದಲೂ ಎದುರು ನೋಡುತ್ತಾರೆ. ಅಂದರೆ ನೀವು ಒಂದಿಷ್ಟು ಸಮಯ ಅವರಿಗೆ ಕೊಟ್ಟರೆ ಸಾಕು, ಬಹುಶಃ ನೀವು ಹೇಗಿದ್ದೀರಾ, ಇವತ್ತು ಆಫೀಸ್ ಹೇಗಿತ್ತು, ಇಂತಹ ಸಣ್ಣ ಪ್ರಶ್ನೆಗಳು ಕೇಳಿದ್ರೆ ಸಾಕು. ಹೌದು, ನನ್ನ ಹೆಂಡತಿ ನನ್ನ ಬಗ್ಗೆ ಚಿಂತೆ ಮಾಡ್ತಾಳೆ, ಅವಳು ನನ್ನ ಜೊತೆಯಲ್ಲಿ ಇದ್ದಾಳೆ ಎನ್ನುವ ಚಿಂತೆ ಗಂಡಂದಿರಿಗೆ ಉಂಟಾಗ್ತದೆ. ಒಬ್ಬ ವ್ಯಕ್ತಿಯು ನನಗೆ ಪರಿಚಯ ಇದ್ದಾರೆ, ಇವರು ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುವುದಿಲ್ಲ, ನನ್ನ ಬಗ್ಗೆ ಅವಳಿಗೆ ಯಾವ ಚಿಂತೆಯೂ ಇಲ್ಲ, ನನ್ನ ಮೇಲೆ ಕಾತರ ತೋರಿಸುವುದಿಲ್ಲ, ನಾನು ಹೇಗಿದ್ದೇನೆಂದು ಕೇಳಿದ್ದೇ ಇಲ್ಲ, ಅವಳು ತನ್ನ ಮಗುವಿನ ಕಾರ್ಯವನ್ನೇ ನೋಡಿಕೊಂಡು ಅವಳ ಕೆಲಸ ಮಾಡಿಕೊಂಡಿರ್ತಾಳೆ ಎನ್ನುವ ಕಂಪ್ಲೇಂಟ್ ಹೇಳ್ತಾರೆ. ನಿಜವಾಗಿಯೂ ಅವರ ಹೆಂಡತಿ ಕುಟುಂಬಕ್ಕಾಗಿ ಹೊರ ಹೊತ್ಕೊಂಡು ಹೋರಾಡ್ತಿದ್ದಾರೆ. ಆದರೆ ತಮ್ಮಿಬ್ಬರ ನಡುವೆ ಈ ಮಗು ಬಂದಿರುವ ಕಾರಣ ಈ ಮನುಷ್ಯ ತಮ್ಮೊಳಗೆ ಒಂದು ಶೂನ್ಯತೆಯನ್ನು ಅನುಭವಿಸಿದ್ದಾರೆ. ಅದು ಒಂಥರ ಬಿಟ್ಟುಕೊಡದೇ ಇರತಕ್ಕಂಥ ಸ್ವಭಾವ ಆಗಿದೆ. ಆದರೂ ತನ್ನ ಹೆಂಡತಿಯ ಪ್ರೀತಿಯು ಕಡಿಮೆಯಾಗಿದೆ ಎನ್ನುವ ಭಾವನೆಯಿಂದ ಈ ಸಮಸ್ಯೆ ಆಗಿದೆ. ನನ್ನ ಹೆಂಡತಿ ನನಗೆ ಅಡುಗೆ ಮಾಡಿಕೊಡುವುದಿಲ್ಲ ಅಂತೆಲ್ಲ ಹೇಳಿ ಹೋಗ್ತಾ ಹೋಗ್ತಾ ತನ್ನ ಹೆಂಡತಿ ಜೊತೆಯಲ್ಲಿ ಸಮಯ ಕಳೆಯುವುದೇ ನನಗೆ ಬೇಕಾಗಿಲ್ಲ ಅನ್ನುವ ಸ್ಥಿತಿಗೆ ಹೋಗ್ಬಿಟ್ರು. ಕೊನೆಯಲ್ಲಿ ಇಬ್ಬರು ಬೇರ್ಪಡುವ ಸ್ಥಿತಿಗೆ ಬಂತು. ಹಾಗಾಗಿ ಸಮಸ್ಯೆಗಳು ಹೆಚ್ಚಾಗಿ ಹೋಗಿದೆ. ಅವರು ತನ್ನ ಹೆಂಡತಿಯ ಪ್ರೀತಿಗಾಗಿ ತವಕಪಟ್ಟರು. ಹಾಗೆಯೇ ಕೆಲವೊಮ್ಮೆ ಅವರ ಹೆಂಡತಿ ಮಗುವನ್ನು ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಆಗಾಗ ಅವರು ತಮ್ಮ ತವರು ಮನೆಗೆ ಹೋಗ್ತಾರೆ. ಕೆಲವೊಮ್ಮೆ ಹೋದರೆ ಅದು ಸರಿ ಅನ್ನಬಹುದು, ಆದರೆ ಯಾವಾಗಲೂ ತಮ್ಮ ಮಗುವನ್ನು ಕರ್ಕೊಂಡು ತವರು ಮನೆಗೆ ಹೋಗಿ ಅಲ್ಲಿರುವುದು, ಇವರು ಏನು ಚಿಂತೆ ಮಾಡಿದ್ದಾರೆ ಅಂದರೆ, ಮತ್ತೆ ಯಾಕೆ ನಾನು ಇಲ್ಲಿರಬೇಕು, ನನ್ನ ಜೊತೆಯಲ್ಲಿ ಇವರಿಗೆ ಯಾವ ಸಂಬಂಧವೂ ಇಲ್ಲ ಅಂತ, ಇದೆಲ್ಲ ಅವರಿಗೆ ತುಂಬ ಎದೆನೋವು ಕೊಟ್ಟಿತ್ತು. ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ನಮ್ಮ ಗಮನಕ್ಕೆ ನಾವು ತೆಗೆಯಬೇಕಾಗಿರುವುದು ಏನೆಂದರೆ, ನಮ್ಮ ಕುಟುಂಬದಲ್ಲಿ ನಾವು ಮುಖ್ಯವಾದ ತೀರ್ಮಾನಗಳನ್ನು ತೆಗೆಯುವ ಸಂದರ್ಭಗಳಲ್ಲಿ ನಮ್ಮ ಮಗುವನ್ನು ಕೂಡ ಅದರಲ್ಲಿ ಪಾಲ್ಗೊಳಿಸಬೇಕು. ಅಂದರೆ ಈಗ ನಾವಿಬ್ಬರು ಮಾತ್ರವಲ್ಲ, ನಮ್ಮ ಮಗುವು ಕೂಡ ಇದೆ. ಅದು ಸಣ್ಣ ವಿಷಯವಾಗಲಿ, ಭವಿಷ್ಯಕ್ಕೆ ಸಂಬಂಧಪಟ್ಟದಾಗಲಿ, ಕೆಲಸದ ಸಂಬಂಧಪಟ್ಟದಾಗಲಿ, ಈಗ ನಮ್ಮ ಮಗು ಬೇರೆ ಇದೆ, ಯಾವ ಇನ್ಶೂರೆನ್ಸ್ ತೆಗಿಬೇಕು, ನಮ್ಮ ಫೈನಾನ್ಸು ಹೇಗೆ ಅರೇಂಜ್ ಮಾಡ್ಕೋಬೇಕು, ನಾವು ಬೇರೆ ಕಡೆ ಎಲ್ಲಾದರೂ ಹೋಗಬೇಕಾ, ನಮ್ಮ ಭವಿಷ್ಯವು ಹೇಗಿರುತ್ತದೆ, ಇಂತಹ ವಿಷಯಗಳನ್ನೆಲ್ಲ ನಾವು ನಮ್ಮ ಮಗುವನ್ನು ಕೂಡ ಗಮನಿಸ್ಕೋಬೇಕಾಗ್ತದೆ. ಮಾತ್ರವಲ್ಲ, ನಮ್ಮ ತೀರ್ಮಾನಗಳೆಲ್ಲ ಒಟ್ಟಿಗೆ ತೆಗೆದುಕೊಳ್ಳಬೇಕು. ತಾಯಿಯೊಬ್ಬಳೇ ತೀರ್ಮಾನಗಳನ್ನು ಮಾಡಿಕೊಳ್ಳಬಾರದು, ತಂದೆಯೂ ಸಹ ಒಬ್ಬರೇ ತೀರ್ಮಾನಗಳನ್ನ ತೆಗೆದುಕೊಳ್ಳಬಾರದು. ಮಗುವಿಗೋಸ್ಕರ ತಂದೆ ತಾಯಿಗಳಿಬ್ಬರು ಒಟ್ಟಿಗೆ ಸೇರಿ ತೀರ್ಮಾನಗಳನ್ನ ಮಾಡಿಕೊಳ್ಳಬೇಕು. ಮಗುವನ್ನು ಗಮನಿಸಿಕೊಳ್ಳುವುದರಲ್ಲಿ ಆ ಒಕ್ಕೂಟವು ಇರಬೇಕು. ಹಾಗಾಗಿ ಒಬ್ಬ ಗಂಡನ ಕಡೆಯಿಂದ ಹೇಳಬೇಕಾದ್ರೆ ಈ ವಿಚಾರಗಳಲ್ಲೆಲ್ಲದರಲ್ಲೂ ಅವರು ಬಾಧಿಸಲ್ಪಡುತ್ತಿದ್ದಾರೆ. ನನ್ನ ಪ್ರಕಾರ ಮುಖ್ಯವಾಗಿ ಕೊನೆಯ ಸಾಲು ಏನೆಂದರೆ, ದೇವರು ನಮಗೆ ಮಗುವನ್ನು ನಾವು ಸಿದ್ಧರಾದಾಗ ಕೊಡುತ್ತಾನೆ. ಕೆಲವೊಂದು ಆವರ್ತಿ ದಾಂಪತ್ಯದಲ್ಲಿ ದೇವರು ಬಹಳ ಬೇಗನೆ ಮಗುವನ್ನು ಕೊಟ್ಟು ಬಿಡುತ್ತಾನೆ. ಇನ್ನು ಕೆಲವು ದಂಪತಿಗಳನ್ನು ನೋಡುವುದಾದರೆ 7 ಅಥವಾ 10 ವರ್ಷಗಳ ನಂತರ ಮಗುವನ್ನು ಪಡೆಯುತ್ತಾರೆ. ಆದರೆ ನಮ್ಮ ದೇವರಿಗೆ ಸರಿಯಾದ ಸಮಯ ತಿಳಿದಿದೆ, ಎಲ್ಲವನ್ನೂ ಸರಿಯಾಗಿ ಮತ್ತು ಅಂದವಾಗಿ ಮಾಡುತ್ತಾನೆ. ಆದ್ದರಿಂದ ಯಾವಾಗ ನಮಗೆ ಮಗು ಕೊಡಲ್ಪಡುತ್ತದೋ ಅದನ್ನು ನಮ್ಮ ದಾಂಪತ್ಯ ಜೀವಿತಕ್ಕೆ ಒಂದು ಅಡಚಣೆ ಎಂದು ಅಂದುಕೊಳ್ಳಬಾರದು. ನಾನಿನ್ನೂ ಈ ಮಗುವಿಗಾಗಿ ಸಿದ್ಧವಾಗಿಲ್ಲ, ಬಹಳ ಬೇಗವಾಯಿತು, ಬಹಳ ತಡವಾಯಿತು. ಒಂದು ವೇಳೆ ನೀವು ಅದಿರಲಿ, ಕೆಲವೊಮ್ಮೆ ನಾವು 19-20 ವರ್ಷ ಪ್ರಾಯದ ದಂಪತಿಗಳನ್ನು ನೋಡುತ್ತೇವೆ. ಅವರು ಮಗುವನ್ನು ಹೊಂದಿರುತ್ತಾರೆ, ಉತ್ತಮ ಕುಟುಂಬ ಜೀವಿತ ನಡೆಸುತ್ತಾರೆ. ಆದ್ದರಿಂದ ಯಾವಾಗ ದೇವರು ನಿಮಗೆ ಮಗುವನ್ನು ದಯಪಾಲಿಸುತ್ತಾನೋ ಅದು ಸರಿಯಾದ ಸಮಯ. ದೇವರು ಆ ವಿಷಯದಲ್ಲಿ ತಪ್ಪಾಗಿಲ್ಲ. ನಾನು ಯಾವಾಗಲೂ ಅದನ್ನೇ ನೆನೆಸುತ್ತೇನೆ. ನಾನು ಮಗುವನ್ನು ಪಡೆದಾಗ ನಾನು ಸಣ್ಣವಳು ಅನ್ನಿಸುತ್ತಿತ್ತು, ನನ್ನ ಕುಟುಂಬ ಹೇಗೆ ನಡೆಯುವುದು. ಆದರೆ ದೇವರ ಕೃಪೆಯಿಂದ ದೇವರು ಅದ್ಭುತವಾಗಿ ನಮ್ಮನ್ನು ನಡೆಸುತ್ತಿದ್ದಾನೆ. ದೇವರು ನಿಮಗೆ ಮಗುವನ್ನು ಕೊಟ್ಟರೆ ಅದರರ್ಥ ನೀವು ಮತ್ತು ನಿಮ್ಮ ಗಂಡ ತಯಾರಾಗಿದ್ದೀರಿ ಮಗುವನ್ನು ಪಡೆಯುವುದಕ್ಕಾಗಿ. ಅದು ಯಾವ ರೀತಿಯಲ್ಲಿ ಕೂಡ ಆಗಿರಬಹುದು, ನಿಮ್ಮ ಹಣಕಾಸಿನಲ್ಲಿ, ವೃತ್ತಿಯಲ್ಲಿ, ಕುಟುಂಬ ಜೀವಿತದಲ್ಲಿ ನೀವು ತಯಾರಾಗಿದ್ದೀರಿ ಎಂದರ್ಥ. ಆದ್ದರಿಂದ ತೆರೆದ ತೋಳುಗಳೊಂದಿಗೆ ಆ ಮಗುವನ್ನು ಸ್ವೀಕರಿಸಬೇಕು ಅಷ್ಟೇ. ಬಹಳ ಮುಖ್ಯವಾದ ಕಾರ್ಯ. ಈಗ ನಾವು ಸತ್ಯಭೇದದಿಂದ ಇದರ ಬಗ್ಗೆ ಧ್ಯಾನಿಸುವುದಾದರೆ, ನಾನು ಕೀರ್ತನೆ 128 ಓದುತ್ತಿರುವಾಗ ಇದನ್ನು ಬಹಳ ರೋಚಕವಾಗಿ ಕಂಡಿದೆ. ಅದು ಹೀಗೆ ಹೇಳ್ತಾ ಇದೆ, ಯಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಮೊದಲನೇ ವಾಕ್ಯವು
ಇಲ್ಲಿ ಕರ್ತನ ಮೇಲೆ ಭಯಭಕ್ತಿ ಇಡುವುದೇ ಒಬ್ಬ ಗಂಡ ಹೆಂಡತಿಯರ ಜೀವನದ ಬಹಳ ಪ್ರಾಮುಖ್ಯವಾಗಿರಬೇಕಾದ ಕಾರ್ಯ. ಹಾಗೆ ನಾವು ಕರ್ತನ ಮೇಲೆ ಭಯಭಕ್ತಿಯನ್ನಿಟ್ಟು ನಡೆದುಕೊಳ್ಳುವಾಗ ನೋಡಿ, ಮೂರನೇ ವಾಕ್ಯವು ಹೀಗೆ ಹೇಳುತ್ತಿದೆ: ಅಂದಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂದಿರುವಳು, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತ್ಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳೆಂದಿರುವರು. ನೀವು ಕರ್ತನಲ್ಲಿ ಭಯಭಕ್ತಿಯನ್ನಿಟ್ಟು ನಿಮ್ಮ ಕುಟುಂಬವನ್ನು, ನಿಮ್ಮ ಮದುವೆಯನ್ನು, ನಿಮ್ಮ ಕುಟುಂಬ ಜೀವನವನ್ನು ಮುನ್ನಡೆಸುವಾಗ ಆಗ ನೀವು ಆಟೋಮ್ಯಾಟಿಕ್ ಆಗಿ ನೋಡುವಿರಿ, ನೀವು ತೆಗೆದುಕೊಳ್ಳುವ ತೀರ್ಮಾನಗಳ ಮೂಲಕವಾಗಿ ಎಷ್ಟು ಮುಖ್ಯತ್ವವು, ಎಷ್ಟರ ಮಟ್ಟಿಗೆ ಪ್ರೀತಿ ಮತ್ತು ಕಾದರ ತೋರಿಸುವುದು. ಕರ್ತನಲ್ಲಿ ಭಯಪಟ್ಟು, ಹೌದು ನಿನ್ನ ಹೆಂಡತಿ ಮಗುವನ್ನು ನೋಡಿಕೊಳ್ಳುವುದೇ ಈ ಜವಾಬ್ದಾರಿಕೆ ಕರ್ತನು ನನಗೆ ಕೊಟ್ಟಿರುವ ಕೆಲಸವಾಗಿದೆ ಎಂದು ತಿಳ್ಕೊಳ್ಳುತ್ತೇವೆ. ಹೀಗೆ ನಾವು ಬಹಳ ಪ್ರಾಮುಖ್ಯತೆಯಿಂದ ಇದನ್ನು ಮಾಡುವಾಗ ನಾವು ನಮ್ಮ ಹೆಂಡತಿಯನ್ನು ನಮ್ಮ ಮನೆಯಲ್ಲಿ ಫಲಭರಿತವಾದ ದ್ರಾಕ್ಷಾಲತೆಯಂತೆಯೂ, ನಮ್ಮ ಮಕ್ಕಳನ್ನು ಎಣ್ಣೆ ಮರದ ಸಸಿಗಳಂತೆಯೂ ನೋಡುತ್ತೇವೆ. ಆಗ ಅವರ ಮೂಲಕ ನಾವು ನಮ್ಮ ಮನೆಯಲ್ಲಿ ಸಂತೋಷದ ಬಲವನ್ನು ಕಾಣುತ್ತೇವೆ. ಹಾಗೆ ಇಲ್ಲಿ ಕೊನೆಯ ವಾಕ್ಯದಲ್ಲಿ ಅದರ ಜೊತೆಗೆ ನೀವು ನಿಮ್ಮ ಮಕ್ಕಳ ಮಕ್ಕಳನ್ನು ಹಾಗೆ ನಿಮ್ಮ ದೇಶದಲ್ಲಿ ಸಮಾಧಾನವನ್ನು ಕಾಣುವಿರಿ ಎಂದು ಹೇಳಲ್ಪಟ್ಟಿದೆ. ನಮ್ಮ ಮಕ್ಕಳ ಮಕ್ಕಳನ್ನು ಕಂಡು ಸಂತೋಷ ಪಡುವಂಥ ಜೀವನವನ್ನು ನಮಗೆ ಕರ್ತನು ಕೊಡುತ್ತಾನೆ. ಯೋಸೇಫನನ್ನು ಹಾಗೂ ಮರಿಯಳ ಜೀವನದಲ್ಲಿ ಇದೇ ಆಗಿರುವುದು. ದೇವರು ಯೋಸೇಫ ಮತ್ತು ಮರಿಯಳ ಜೊತೆಯಲ್ಲಿ ಮಾತಾಡಿದ್ದಾಗ ಅವರಿಬ್ಬರು ಜೊತೆಯಲ್ಲಿ ಇಲ್ಲದೇ ಇದ್ದರು. ಅವರಿಬ್ಬರನ್ನು ಒಂದು ದೇಶಕ್ಕಾಗಿ ದೇವರು ಒಂದು ಕುಟುಂಬವಾಗಿ ಒಂದು ಸೇರಿಸಿ ಹೀಗಂದನು: ನಿಮಗೆ ಒಬ್ಬ ಕುಮಾರನು ಹುಟ್ಟುತ್ತಾನೆ. ಅವರಿಬ್ಬರು ಅದನ್ನು ಭಯಭಕ್ತಿಯಿಂದ ಅಂಗೀಕರಿಸಿದ್ದಾರೆ. ತನ್ನಿಂದಲ್ಲದೆ ದೇವರಿಂದ ಒಂದು ಮಗನನ್ನು ಪಡೆದುಕೊಳ್ಳುವುದು ಯೋಸೇಫನಿಗೆ ಕಠಿಣವಾದಂಥ ಒಂದು ಸಂಗತಿಯಾಗಿತ್ತು. ಆದರೂ ಆತನು ಆ ದೇಶವನ್ನು, ಆ ಕುಟುಂಬವನ್ನು ದೇವರಿಂದ ಪಡೆದುಕೊಂಡು ದೇವರಿಗೆ ವಿಧೇಯನಾಗಿ ತನ್ನ ಕುಟುಂಬದ ವ್ಯವಹಾರಗಳನ್ನು ನೋಡಿಕೊಂಡು ಮರಿಯಳನ್ನು ಕಾದರಿಸಿ, ನೀನು ಹೋಗು, ಇದು ನಿನ್ನ ಮಗು ನನ್ನದಲ್ಲ, ನಿನ್ನ ಮಗನನ್ನು ನೀನೇ ನೋಡ್ಕೊ, ನಿನ್ನ ಕಷ್ಟ ನಿನಗೆ, ಹೋಗು ಅಂತ ಹೇಳಲಿಲ್ಲ. ಹೊರತು ಅವರು ಅವಳ ಜೊತೆಯಲ್ಲಿ ಪ್ರಯಾಣಿಸಿ ಅವಳನ್ನು ಅವರ ಮಗುವನ್ನು ಕಾದರಿಸಿ, ಅವರಿಬ್ಬರು ಸೇರಿ ಮಾರ್ಗವು ಕಠಿಣವಾಗಿದ್ದರೂ ಅವರಿಬ್ಬರು ಮಗುವನ್ನು ಕಾದರಿಸುವುದಕ್ಕಾಗಿ ಸಮರ್ಪಣೆ ಮಾಡಿದರು. ಹಾಗೆ ನಿಜವಾಗಿ ತಮ್ಮ ಜೀವನವನ್ನು ಆ ಮಗುವಿನ ಮೇಲೆ ಡಿಪೆಂಡ್ ಆಗುವ ಹಾಗೆ ಮಾಡಿದ್ದಾರೆ. ಆ ಮಗುಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡುವ ಹಾಗೆ ಮಾಡಿದ್ದಾರೆ. ಅವರಿಗೆ ತಮ್ಮ ಮನೆಯಲ್ಲೇ ಇರಬಹುದಿತ್ತು, ಬಡಗಿನ ಕೆಲಸ ಮಾಡಿಕೊಂಡು ಮನೆಯ ಕೆಲಸ ಮಾಡಿಕೊಂಡಿರಬಹುದಿತ್ತು. ಆದರೆ ಅವರಿಬ್ಬರು ಹೇಳಿದ್ದಾರೆ, ಬನ್ನಿ ಈ ಮಗುಕ್ಕೋಸ್ಕರ ನಮ್ಮ ಜೀವನವನ್ನು ಬದಲಾಯಿಸೋಣ, ನಾವು ದೇವರು ತೋರಿಸುವ ಈ ನೂತನ ಮಾರ್ಗದಲ್ಲಿ ಹೋಗೋಣ. ಹಾಗೆ ಅವರು ತಮ್ಮ ಜೀವನವನ್ನು ಆ ಮಗುವಿನ ಸುತ್ತಲೂ ಮಾಡಿಕೊಂಡರು. ಇಷ್ಟರ ಮಟ್ಟಿಗೆ ಅವರು ಕರ್ತನಲ್ಲಿ ಭಯಭಕ್ತಿಯನ್ನು ಇಟ್ಟುಕೊಂಡರು. ಈ ಮಗುವು ನಮ್ಮ ಜೀವನವನ್ನು ಬದಲಾಯಿಸಿ ಈ ಲೋಕಕ್ಕೆ ಆಶೀರ್ವಾದವನ್ನು ಕೊಡಲಿಕ್ಕಿದೆ. ಆದ್ದರಿಂದ ನಮ್ಮ ಜವಾಬ್ದಾರಿಕೆ ಒಬ್ಬ ಗಂಡ ಹೆಂಡತಿಯಾಗಿ, ಒಬ್ಬ ತಂದೆ ತಾಯಿಯಾಗಿ ಈ ಮಗುವನ್ನು ಕಾದರಿಸಿ ಬೆಳೆಸಿ ಈ ಲೋಕಕ್ಕೆ ಇಳಿಸಬೇಕು. ಇದೇ ದೇವರು ನಮಗೆ ಕೊಟ್ಟಿರೋ ಜವಾಬ್ದಾರಿಕೆ ಎಂದು ಹೇಳಿದರು. ಆದ್ದರಿಂದ ನನ್ನ ಸ್ನೇಹಿತರೆ, ನೀವು ಏನೇ ಮಾಡಿದರೂ ದೇವರ ಭಯಭಕ್ತಿಯುಳ್ಳವರಾಗಿ ಮಾಡಿರಿ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಗಂಡ ಹೆಂಡತಿ ಮಕ್ಕಳಿಗೆ ಕಾದರ ತೋರಿಸುವುದರಲ್ಲಿ ಅವರು ನಿಮ್ಮ ಕುಟುಂಬದಲ್ಲಿ ಫಲಭರಿತರಾಗಿರ್ತಾರೆ. ಅವರು ಎಣ್ಣೆ ಮರದ ಸಸಿಗಳಂತೆ, ನಿಮ್ಮ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರುತ್ತಾರೆ, ನೀವು ಸಂತೋಷಿಸುವಿರಿ. ಈಗ ನಮ್ಮ ಸ್ನೇಹಿತರಲ್ಲಿ ಕೆಲವರು ಒಂದು ವೇಳೆ ತಮ್ಮ ವಿವಾಹ ಜೀವನದಲ್ಲಿ ಒಂದು ಹೊಸ ಮಗುವಿನ ನಿಮಿತ್ತವಾಗಿ ಕಷ್ಟಗಳನ್ನು ಅನುಭವಿಸುತ್ತಿರಬಹುದು. ಆದರೆ ಒಂದು ದೊಡ್ಡ ಸಂತೋಷವು ಅವರ ಮನೆಯಲ್ಲಿ ಬರಲಿ ಎಂದು ನಾವು ಪ್ರಾರ್ಥಿಸೋಣ. ಯಾವ ಭಿನ್ನಾಭಿಪ್ರಾಯಗಳು, ಬೇರ್ಪಾಡುಗಳು, ಜಗಳಗಳು, ಬಾಯಿ ಮಾತುಗಳು ಅವರ ಕುಟುಂಬಗಳನ್ನು ಬೇರ್ಪಡಿಸದೇ ಇರಲಿ. ಹಾಗಾಗಿ ಈ ಕ್ಷಣದಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥಿಸೋಣ. ನನ್ನ ಸ್ನೇಹಿತರೆ, ನಮ್ಮನ್ನು ಒಂದಾಗಿರಿಸಲು ಹಾಗೂ ನಮ್ಮ ಕುಟುಂಬ ಜೀವನವನ್ನು ಹೇಗೆ ಮುನ್ನಡೆಸಬೇಕೆನ್ನುವುದನ್ನು ಕಲಿಸಿಕೊಡಲು ದೇವರು ನಮ್ಮ ಮುಂದಿಲ್ಲಿದ್ದಾರೆ. ಆತನು ಈ ಒಂದು ಹೊಸ ಮಗು ನಮಗೆ ಕೊಟ್ಟಿರುವಾಗ ನಮ್ಮ ಕುಟುಂಬ ಜೀವನವನ್ನು ಹೇಗೆ ನಾವು ಮುನ್ನಡೆಸಬೇಕೆಂಬುದಾಗಿ ಪ್ರೀತಿಯುಳ್ಳ ಕರ್ತನೇ, ಈ ಮಗುವಿಗಾಗಿ ನನ್ನನ್ನು ಸ್ತುತಿಸುತ್ತೇವೆ ದೇವ. ಈ ಶ್ರೇಷ್ಠವಾದ ಆಶೀರ್ವಾದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಈ ಲೋಕದ ಆಶೀರ್ವಾದಕ್ಕಾಗಿ ಶ್ರೇಷ್ಠವಾದ ರೀತಿಯಲ್ಲಿ ನೀನು ಉಪಯೋಗಿಸಲಿರುವ ಈ ಮಗುವಿಗಾಗಿ ನಾವು ಸ್ತೋತ್ರ ಸಲ್ಲಿಸಿ ನಾವು ಈ ಮಗುವನ್ನು ಪಡೆದುಕೊಳ್ಳುತ್ತೇವೆ ದೇವ. ಈ ಮಗುವನ್ನು ಬೆಳೆಸುವುದು ನಮ್ಮ ಮುಖ್ಯವಾದ ಸೇವೆಯಾಗಿದೆ ದೇವ. ಹಾಗಾಗಿ ನಾವು ಭಯಭಕ್ತಿಯೊಡನೆ ನಮ್ಮ ಕುಟುಂಬವನ್ನು ಸಮರ್ಪಿಸುತ್ತೇವೆ, ಈ ಗಳಿಗೆಯಲ್ಲಿ ಎಲ್ಲರ ಹೃದಯಗಳಲ್ಲಿ ದೇವರ ಭಯಭಕ್ತಿ ಉಳಿದು ಬರಲಿ. ದೇವರೇ, ನಿನಗೋಸ್ಕರ ಒಂದು ದೈವಿಕವಾದ ಕುಟುಂಬವನ್ನು ಬೆಳೆಸಲು ನಮ್ಮಲ್ಲಿ ಭಯಭಕ್ತಿ ನುಟ್ಟಿಸು. ಹಾಗೆ ನಾವು ನಮ್ಮ ಕುಟುಂಬಗಳಿಗೆ ಕಾತರವನ್ನು ತೋರಿಸಲಿ. ತಾಯಿ ಮಗುವನ್ನು ನೋಡಿಕೊಳ್ಳಬೇಕೆಂದು, ತಂದೆ ಅವರೊಬ್ಬರಿಗೆ ಇರಬೇಕೆಂದು
ನಾವು ಅವರನ್ನು ತಳ್ಳಿ ಬಿಡದೇ ಇರಲಿ. ನಾವು ನಮ್ಮ ಸಂಗಾತಿಯೊಂದಿಗೆ ಯಾವಾಗಲಿರುವಂತೆ, ಮುಖ್ಯವಾಗಿ ಮಕ್ಕಳನ್ನು ಬೆಳೆಸುವ ಸಮಯದಲ್ಲಿ ಇರುವಂತೆ ಸಹಾಯ ಮಾಡು. ನಿಮ್ಮಲ್ಲಿ ಭಯಭಕ್ತಿಯನ್ನು ಬೆಳೆಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ಹಂತ ಹಂತವಾಗಿ ಇವುಗಳನ್ನು ಎಚ್ಚರಿಕೆಯಿಂದ ಮಾಡುವಂತೆ ನಮಗೆ ಸಹಾಯ ಮಾಡು. ಇದರಲ್ಲಿ ನಾವು ಒಂದಾಗಿರುವಂತೆ ಸಹಾಯ ಮಾಡು. ಮಗುವನ್ನು ಬೆಳೆಸುವುದರಲ್ಲಿ, ಕುಟುಂಬ ಜೀವನ ನಡೆಸುವುದರಲ್ಲಿ ಬೇರ್ಪಟ್ಟಿರುವವರು ನೀನು ಕನಿಗರಿಸು. ಅವರಿಬ್ಬರ ಹೃದಯಗಳಲ್ಲಿ ನೀನು ಮಾತನಾಡಿ ನೀನು ಅವರನ್ನು ಒಂದುಗೂಡಿಸು ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ಮಗುವನ್ನು ಬೆಳೆಸುವುದರಲ್ಲಿ ಅವರನ್ನು ಒಂದುಗೂಡಿಸು. ತಮ್ಮ ಈ ಮಗುವನ್ನು ಬೆಳೆಸುವುದರ ಈ ಕಠಿಣವಾದ ಸಮಯದಲ್ಲಿ ಅವರು ಒಂದಾಗಿರುವಂತೆ ನೀನು ಸಹಾಯ ಮಾಡು ದೇವ. ಹೊಂದಾಣಿಕೆಯ ಪ್ರೀತಿ ಆತ್ಮವು ಅವರಲ್ಲಿ ಬರಲಿ ದೇವ. ಅವರು ಎರಡಾಗುವುದಕ್ಕೆ ಅನುಮತಿ ನೀಡಬೇಡ ಕರ್ತನೆ. ಅವರ ಹೃದಯಗಳು ಒಂದಾಗುವುದಕ್ಕೆ ತವಕ ಪಡಲಿ. ಅವರ ಹೃದಯಗಳು ತಮ್ಮ ಮಗುವಿಗಾಗಿ ತವಕ ಪಡಲಿ. ಅಪಾರವಾದ ಪ್ರೇಮ ಕರ್ತನೆ, ಅವರು ಕೂಡ ತಿಳಿಯದೆ ಪರಸ್ಪರ ಒಂದಾಗುವುದಕ್ಕಾಗಿ ಅವರ ಹೃದಯಗಳಲ್ಲಿ ಕ್ರಿಯೆ ಮಾಡು ಕರ್ತನೆ. ಈ ಗಳಿಗೆಯಲ್ಲಿ ಅವರ ಹೃದಯಗಳಲ್ಲಿ ನೀನು ಒಂದು ದೊಡ್ಡ ಅದ್ಭುತವನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡುವ ಪವಿತ್ರಾತ್ಮನ ನಾವು ಸ್ವೀಕರಿಸುತ್ತೇವೆ ಸ್ವಾಮಿ. ಪ್ರೀತಿಸುವುದಕ್ಕಾಗಿ ನಮ್ಮನ್ನು ಕಳಿಸು. ನಾವು ಒಟ್ಟಾಗಿ ನಮ್ಮ ಮಗುವನ್ನು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಬೆಳೆಸಲು ಸಹಾಯ ಮಾಡು. ಒಂದೊಂದು ತೀರ್ಮಾನಗಳು ಕೇಡನ್ನು ತರಬಹುದು, ಇಲ್ಲ ಒಳ್ಳೆಯದನ್ನು ಮಾಡಬಹುದು. ಆದರೆ ನಮ್ಮ ಮಗುವನ್ನು ಒಳ್ಳೆಯ ದಾರಿಯಲ್ಲಿ ನಡೆಸಲು ನಮಗೆ ಕೃಪೆಯನ್ನು ಅನುಗ್ರಹಿಸು. ನೀವು ನಮಗೆ ಏನೇ ತೆಗೆದಿಟ್ಟಿದ್ದರೂ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಮಗೆ ಸಹಾಯ ಮಾಡು. ನಮಗೆ ಜ್ಞಾನವನ್ನು ಕೊಡು. ಒಂದು ಕುಟುಂಬವಾಗಿ ಒಟ್ಟಾಗಿ ಪ್ರಾರ್ಥನೆ ಮಾಡಿ ಒಟ್ಟಿಗೆ ಪ್ರಯಾಣಿಸಲಿ. ಹಾಗೆ ನಾವೊಂದು ಆಶೀರ್ವಾದದ ಕುಟುಂಬವಾಗಿರಲಿ ಕರ್ತನೆ. ನಮ್ಮ ಕುಟುಂಬದ ನಾಯಕನಾಗಿ ನೀನಿರಲು, ನಮಗೆ ಕರುಣೆ ತೋರಿಸು. ಇವತ್ತು ನಮ್ಮ ಕುಟುಂಬದ ಅಧಿಕಾರವನ್ನು ನೀನೇ ತೆಗೆದುಕೋ. ಎಲ್ಲ ಬಿಡುವುಗಳನ್ನು ನೀನು ತೆಗೆದುಹಾಕಿ ನಮ್ಮನ್ನು ಒಂದು ಸೇರಿಸು. ಎಲ್ಲ ದುರ್ಮಾರ್ಗಗಳು, ಎಲ್ಲ ಭಿನ್ನಾಭಿಪ್ರಾಯಗಳು ನಮ್ಮಿಂದ ನೀಗಲಿ. ಮಕ್ಕಳ ಮುಂದೆ ನಡೆಯುವ ಎಲ್ಲ ಜಗಳಗಳು ನಿಂತು ಹೋಗಲಿ. ನಿಮ್ಮ ಸಮಾಧಾನ ಒಂದೇ ನಮ್ಮಲ್ಲಿ ಇರಲಿ ದೇವ. ನಮ್ಮ ಜೀವನದಲ್ಲಿ ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಆಮೆನ್, ಆಮೆನ್. ನಮ್ಮ ಹಿಂದಿನ ವಿಡಿಯೋಗೆ ಅನೇಕ ಕಾಮೆಂಟ್ಗಳು ಬಂದಿದೆ. ಈ ಸಮಯದಲ್ಲಿ ನಾವು ಅದನ್ನು ಓದುವವರಾಗಿರುವ ನೀಲರತ್ನ 6350 ಹೇಳುತ್ತಾರೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮ ಸಂಭಾಷಣೆ ಮತ್ತು ಸಂದೇಶ ಈಗಿನ ದಿನಗಳಿಗೆ ಬೇಕಾದದ್ದು. ಅನಿಶಾ ಟೋಪ್ನವರು ಹೇಳ್ತಾರೆ, ಈ ಚರ್ಚೆಗಳು ಬಹಳ ಪ್ರಾಮುಖ್ಯವಾಗಿದೆ, ಯಾಕೆಂದರೆ ನೀವು ತೆಗೆದು ಮಾತನಾಡುವ ಪ್ರತಿಯೊಂದು ವಿಷಯಗಳು ನಿಜವಾಗಲೂ ಬಹಳ ಉತ್ತಮವಾಗಿದೆ. ಪ್ರತಿಯೊಂದು ಪಾಯಿಂಟ್ಗಳಲ್ಲಿಯೂ ನಾನು ನಿಮ್ಮೊಂದಿಗೆ ಎಗ್ರಿ ಮಾಡುತ್ತೇನೆ. ಇದು ಒಂದು ದೊಡ್ಡ ವಿಷಯ. ಹಾಗೆಯೇ ಸಂಕಿಲ್ ವಿಲಿಯಂ ಅವರು ಹೇಳ್ತಿದ್ದಾರೆ, ಸರ್ ಹಾಗೂ ಮೇಡಮ್ ಅವರೇ, ನಮ್ಮ ಜೀವನದ ಸಮಸ್ಯೆಗಳಿಗೆ ಸಂಬಂಧಪಟ್ಟು ನೀವು ನೀಡುವ ದೇವರ ಆಲೋಚನೆಗಾಗಿ ನಿಮಗೆ ತುಂಬ ಧನ್ಯವಾದಗಳು. ನಿಮ್ಮ ಕಮೆಂಟ್ಗಳು ಓದುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ ಸ್ನೇಹಿತರೆ. ಹಾಗೆಯೇ ದೇವರು ಹೇಗೆ ನಿಮ್ಮನ್ನು ಒಂದು ಸೇರಿಸಿದ್ದಾರೆ, ಹಾಗೆ ಎಪಿಸೋಡ್ಗಳಲ್ಲಿ ನಾವು ಕೇಳಿರುವ ಪ್ರಕಾರ ಹೇಗೆ ನಿಮ್ಮ ಜೀವನವನ್ನು ಮುಂದುವರಿಸಲು ಆತನು ಕಲಿಸಿಕೊಟ್ಟಿದ್ದಾರೆ ಎನ್ನುವ ಸಾಕ್ಷಿಗಳು ನಿಮ್ಮಲ್ಲಿದ್ದರೆ ದಯವಿಟ್ಟು ಕೆಳ ಕಾಣುವ ಇಮೇಲ್ ವಿಳಾಸದಲ್ಲಿ ಅಥವಾ ಮೊಬೈಲ್ ನಂಬರ್ನಲ್ಲಿ ನಮಗೆ ತಿಳಿಸಿರಿ. ಅದನ್ನು ಅನೇಕ ಕುಟುಂಬಗಳಿಗೆ ನಾವು ಹಂಚುವಾಗ ಅದು ಬಹಳ ಆಶೀರ್ವಾದಗಳಿಗೆ ಕಾರಣವಾಗ್ತದೆ. ಕೊನೆಯದಾಗಿ ನಾವು ಹೀಗೆ ಕೈಗಳನ್ನು ಹಿಡಿದುಕೊಳ್ಳುವ ಪ್ರತಿಜ್ಞೆ ಪ್ರಾರಂಭಿಸುವ. ನಾವು ಒಟ್ಟಾಗಿ ದೇವರಿಗೆ ಭಯಪಡುತ್ತೇವೆ, ನಾವು ಪರಸ್ಪರ ಪ್ರೀತಿಸುತ್ತೇವೆ, ನಿಲ್ಲುತ್ತೇವೆ ಮತ್ತು ಸಂತೋಷವಾಗಿ ಬದುಕುತ್ತೇವೆ. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆ. ಇದರಲ್ಲಿ ಸೇರುವ ನಿಮ್ಮೆಲ್ಲರಿಗಾಗಿ 24 ಗಂಟೆಗಳು ಪ್ರಾರ್ಥನಾ ಗೋಪುರದಲ್ಲಿ ಪ್ರಾರ್ಥನೆ ಮಾಡುವುದರೊಟ್ಟಿಗೆ ನೀವು ಕೋಟಿಗಟ್ಟಲೆ ಜನರ ಕಣ್ಣೀರು ಒರೆಸಲ್ಪಡಲು ಕಾರಣವಾಗುವುದರಿಂದ ನೀವು ಆಶೀರ್ವದಿಸಲ್ಪಡುವುದು ನಿಶ್ಚಯ. www.jesuscalls.org ಮತ್ತು ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಹಿಂದೆ ಸೇರಿರಿ. ಏಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ನಾವು ನಿಮ್ಮ ಕುಟುಂಬ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುತ್ತೇವೆ.